ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಬೇಕು ಕಾಯ್ತಾ ಇದೀನಿ ಯಾರದೋ ಫೋನ್ ಬಂದಿದೆ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲ ತೋರಿಸ್ತೀನಿ ನಿಮಗೂ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದೀನಿ 6 ಗಂಟೆಯಿಂದ ಹೋಳಿಗೆ ಮಾಡ್ತಾ ಇದ್ದಾರೆ ಮತ್ತೆ ಒಂದೇನೋ ಹಳೆ ರೆಸಿಪಿ ಮಾಡ್ತಾ ಇದ್ದಾರೆ ಅದನ್ನ ಕೂಡ ತೋರಿಸ್ತೀನಿ ರೆಸಿಪಿ ಶೇರ್ ಮಾಡಲ್ಲ ಹಾಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ದೇವಕಾರಿ ಅಂದ್ರೆ ಹಿರಿಯರನ್ನ ಕೂರಿಸಿ ಎಡೆ ಮಾಡೋದು ಅದು ಅದರ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವರ ಕೋಣೆ ಒಳಗಡೆ ನೋಡಿ ಬಿಸಕಲ್ಲನ ಕೂಡ ತಂದೆ ಇಟ್ಟಿದ್ದಾರೆ ಇವತ್ತು ಅರಿಶಿನ ಕೂಡ ಹಚ್ಚುತ್ತಾರೆ ಹಾಗಾಗಿ ಬಿಸಕಲ್ಲನ ಕೂಡ ತಂದೆ ಇಟ್ಟಿದ್ದಾರೆ ದೇವರ ಕೋಣೆಯಲ್ಲಿ ಏನು ರೆಡಿ ಆಗಿಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ನಿಮಗೆ ಚಿಕ್ಕಮ್ಮನ ಅಡಿಗೆ ಮನೆ ತೋರಿಸ್ತೀನಿ ಹೇಗಿದೆ ಅಂತ ಇದೆ ಅಡಿಗೆ ಮನೆ ಅವಳದ್ದು ಎಲ್ಲ ಸ್ಟೀಲ್ ಬಾಕ್ಸ್ ಎಷ್ಟು ಚೆನ್ನಾಗಿ ಅದರ ಮೇಲ್ಗಡೆ ಹೆಸರು ಬರೆದು ಅಂಟಿಸಿದಾಳೆ ಅಂದರೆ ಯಾಕಂದರೆ ಮದುವೆ ಮನೆಯಲ್ಲಿ ಗೊತ್ತಾಗಲ್ಲ ಅಂತ ಬಂದವರೆಲ್ಲ ಇದು ಮಾಡಿಬಿಡ್ತಾರೆ ಅಂತ ಎಲ್ಲದರ ಮೇಲೂ ಹೆಸರು ಬರೆದು ಎಲ್ಲ ಅಂಟಿಸಿದಾಳೆ ಅವಳೇನು ಪ್ಲಾಸ್ಟಿಕ್ದೆಲ್ಲ ಏನೂ ಇಟ್ಟಿಲ್ಲ ಎಲ್ಲ ಸ್ಟೀಲ್ ಬಾಕ್ಸ್ಗಳನ್ನೇ ಮತ್ತು ಎಷ್ಟು ನೀಟಾಗಿ ಜೋಡಿಸಿದಾಳೆ ನೋಡಿ ನಂಗೆ ತುಂಬಾ ಖುಷಿಯಾಯಿತು ತುಂಬ ಕ್ಲೀನ್ ಅವಳು ಯಾವಾಗಲೂ ಅಷ್ಟೇ ನಾನು ಅಡುಗೆ ಮನೆ ಸೆಲ್ಫ್ ಮೇಲೂ ಕೂಡ ಏನೂ ಇಲ್ಲ ಯಾಕಂದರೆ ಗ್ಯಾಸ್ ಎಲ್ಲ ಹೊರಗೆ ಹಾಕಿದ್ದೀವಿ ಇದು ಅಕ್ಕಿ ಹಿಟ್ಟು ಹುರಿದಿರೋ ಅಕ್ಕಿ ರವೆ ಹಸಿ ಅಕ್ಕಿ ರವೆ ಯಾಕಂದರೆ ನಾವು ಕಡುಬೆಲ್ಲ ಮಾಡ್ತೀವಲ್ಲ ಹಾಗಾಗಿ ಹಸಿ ಅಕ್ಕಿ ರವೆನೂ ಬೇಕಾಗುತ್ತೆ ಇಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ ಎಲ್ಲ ಸೇರಿ ಅಮ್ಮ ಚಿಕ್ಕಮ್ಮ ಹೋಳಿಗೆ ಚೆನ್ನಾಗಿತ್ತಲ್ಲ ಮತ್ತೆ ಇವರು ನಮ್ಮ ಅಜ್ಜಿ ಆಗಬೇಕು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅವರು ಹುಬ್ಳಿಯವರು ದೇವ ಕಾರ್ಯಕ್ಕೆ ಯಾವಾಗಲೂ ಹೋಳಿಗೆನೇ ಮಾಡ್ತಾರೆ ಹಾಗಾಗಿ ಎಲ್ಲ ಚಿಕ್ಕಮ್ಮಂದರು ಎಲ್ಲ ಸೇರಿ ಹೋಳಿಗೆ ಮಾಡ್ತಾ ಇದ್ದಾರೆ ಆ ಕಡೆ ಸಾಂಬಾರು ಬುತ್ತಿಗೆ ಕೈ ಆಡ್ತಾ ಇದ್ದಾರೆ ಇವಳು ಎರಡನೇ ಚಿಕ್ಕಮ್ಮ ಆರ್ಮಟಿ ಚಿಕ್ಕಮ್ಮ ಹೋದ ವರ್ಷ ಇವಳ ಮಗಳದ್ದು ಕೂಡ ಮದುವೆ ಆಗಿತ್ತು ಡಿಸೆಂಬರಲ್ಲಿ ಇವಳು ಎರಡನೇ ಚಿಕ್ಕಮ್ಮ ಮತ್ತು ಲಾಸ್ಟ್ ಚಿಕ್ಕಮ್ಮ ಹೋಳಿಗೆನ ಬೇಯಿಸ್ತಾ ಇದ್ದಾರೆ ಎಲ್ಲರೂ ಸೇರಿ ಫುಲ್ ಇನ್ವಾಲ್ವ್ ಆಗಿ ಮದುವೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನು ಮಾಡಿದೆ ಈ ಕಡೆ ತುಂಬಿಕೊಡ್ತಾ ಇದ್ದಾರೆ ಕೆಲವೊಬ್ಬರು ಉತ್ತಾ ಇದ್ದಾರೆ ಇದು ತುಂಬ ಹಳೆಯ ರೆಸಿಪಿ ಇದು ಸಾಂಬಾರು ಬುತ್ತಿ ಅಂತ ಇದಕ್ಕೆ ಎಲ್ಲ ಪೌಡ್ರುಗಳನ್ನು ಹಾಕ್ಬಿಟ್ಟು ಕಲಸಿ ಮಾಡುವಂಥದ್ದು ಇದು ಎಳ್ಳು ಪುಡಿ ಮತ್ತು ಸಾಸಿವೆ ಪುಡಿ ಅದು ಸಾಸಿವೆಲೂ ಅಷ್ಟೇ ಹಸಿ ಸಾಸಿವೆ ಬಿಸಿ ಸಾಸಿವೆ ಅಂತ ಇರುತ್ತೆ ಕುರೆಶೆಣ್ಣೆ ಎಳ್ಳಿರುತ್ತಲ್ಲ ಅದ್ರ ಪುಡಿ ಈ ಥರ ಎಲ್ಲ ಪುಡಿ ಹಾಕ್ಬಿಟ್ಟು ಕಲಸುವಂಥದ್ದು ಅಚ್ಚಕಾರದ ಪುಡಿ ಮತ್ತು ಅನ್ನನ ಕೂಡ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿರ್ತಾರೆ ನಾವು ಈ ಚಿತ್ರಾನ್ನಕ್ಕೆಲ್ಲ ಮಾಡ್ಕೊತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕು ಹುಳಿ ಕೂಡ ಅಷ್ಟೇ ಕುದಿಸಿ ಈ ಥರ ಗಟ್ಟಿ ಮಾಡ್ಕೊಂಡಿರ್ತಾರೆ ಇದು ಅದಕ್ಕೆ ಹಾಕೋ ಒಗ್ಗರಣೆ ತುಂಬ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆನ ಮಾಡಿ ಇಟ್ಕೊಂಡಿರ್ತಾರೆ ಹೋಳಿಗೆನ ಈ ಕಡೆ ಮಡಚಿ ಇಡ್ತಾ ಇದ್ದಾರೆ ಹೋಳಿಗೆ ಕೂಡ ಆಗ್ತಾ ಇದೆ ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅಡುಗೆ ಮನೆಗೆ ಬಂದು ನಿಮಗೆ ಇವತ್ತು ಏನೇನು ಅಡುಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಸಾಂಬಾರು ಬುತ್ತಿ ಇದೆಯಲ್ಲ ತುಂಬ ಹಳೆಯ ರೆಸಿಪಿ ಇದು ನಮ್ಮ ಸೊರಬ ಸೈಡಲ್ಲಿ ಯಾವಾಗ ಮಾಡ್ತಾರೆ ಅಂದರೆ ಭೂಮಿ ಹುಣ್ಣಿಮೆ ಹಬ್ಬ ಇರುತ್ತಲ್ಲ ಆ ಟೈಮಲ್ಲಿ ಮಾಡ್ತಾರೆ ಇದು ಪೂಜನ ಅಣ್ಣ ಅವರು ದೊಡ್ಡಪ್ಪನ ಮಗ ಅವರು ಈ ಥರ ಎಲ್ಲ ಪೌಡ್ರುಗಳನ್ನು ಹಾಕ್ಬಿಟ್ಟು ಕೊನೆಗೆ ಆ ಒಗ್ಗರಣೆ ಇರುತ್ತಲ್ಲ ಬೆಳ್ಳುಳ್ಳಿ ಒಗ್ಗರಣೆನ ಒಗ್ಗರಣೆ ಹಾಕಿ ಕಲಿಸ್ತಾರೆ ಮತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನಾವು ತಿಂತೀವಲ್ಲ ಇದನ್ನು ಆವಾಗ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಬಿಟ್ಟು ತಿಂತಾರೆ ಮತ್ತು ಸ್ವಲ್ಪ ಕಾಯಿತುರಿ ಕೂಡ ಉದುರಿಸಿ ತಿಂತಾರೆ ಆಮೇಲೆ ಮತ್ತೆ ಏನು ಮಾಡ್ತಾರೆ ಇದು ಬೆಳಗ್ಗೆ ಹಿಂದಿನ ದಿನವೇ ಮಾಡಿಟ್ರೆ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ ಇದು ತುಂಬ ಚೆನ್ನಾಗಿ ಕೂಡ ಆಗಿತ್ತು ಅವತ್ತು
ಅಮ್ಮನ ಕೊನೆ ಚಿಕ್ಕಪ್ಪ ಆಗಲೇ ಹೋಳಿಗೆ ಉತ್ತಾ ಇದ್ರಲ್ಲ ಅವರ ಮನೆಯವರು ಇವರು ಹುಬ್ಳಿಯಲ್ಲಿ ಇದ್ದಾರೆ ಇವರು ನಮ್ಮ ಅತ್ತೆ ಇಲ್ಲಿ ಪೂಜನ ರೆಡಿ ಮಾಡ್ತಾ ಇದ್ದಾರೆ ದೇವ ಕಾರ್ಯಕ್ಕೆ ಅಂತ ಹೂ ಮುಡಿಸ್ತಾ ಇದ್ದಾರೆ ಇದಕ್ಕೆ ಅಚ್ಚಂದಿ ಅಂತ ಹೇಳ್ತಾರೆ ಗಣಿಗೆ ಹೇಳ್ತೀವಿ ಏನು ಹೇಳ್ತೀವಿ ಗಣಿಗೆ ಅಂತ ಸರಕ ಹೋಗಬೇಕು ಈಗ ನಾವು ರೆಡಿ ಆಗಬೇಕು ಬಾತ್ರೂಮ್ ಖಾಲಿ ಇಲ್ಲ ಅದಕ್ಕೆ ಕಾಯ್ತಾ ಇದ್ದೀವಿ ಸರಕ ಹೋಗಿದ್ದಾರೆ ಮುತ್ತಂತಿ ಮತ್ತೆ ಅಂತ ಹಾಕ್ತೀವಿ ಏನು ಹೇಳ್ತೀವಿ ಎಲೆ ಅಡಿಕೆ ಶಾಸ್ತ್ರ ಮಾಡ್ತಾರೆ ಕೈ ಗಾಯ ಆಗಿದೆ ಅಂತೆ ದನ ಕರ ಹಾಕಿತ್ತಂತೆ ಅದು ಕಾಲಲ್ಲಿ ಒಂದೇನೋ ಬರುತ್ತೆ ಅದನ್ನ ಕೊಯ್ತಾರೆ ಅದು ಕೊಯ್ಯೋದಕ್ಕೆ ಹೋಗಿ ಕೈ ಗಾಯ ಮಾಡ್ಕೊಂಡಿದ್ದಾರೆ ಪಾಪ ಈಗ ಬಂದಿದ್ದಾರೆ ಶಾಸ್ತ್ರ ಮಾಡೋರು ಯಾರು ಇಲ್ಲ ಅಂತ ಕರೆದಿದ್ದಾರೆ ಇದಕ್ಕೆ ನಮ್ಮಲ್ಲಿ ಏನು ಶಾಸ್ತ್ರ ಮಾಡಿದ್ರು ಈ ತರ ಅಚ್ಚಂದಿ ಅಂತ ತೆಗಿತಾರೆ ಬಳೆ ಇಡಬೇಕಿದ್ರೆ ಪ್ರತಿಯೊಂದಕ್ಕೂ ತೆಗಿತಾರೆ ಆಮೇಲೆ ಅಡಿಗೆ ಮಾಡ್ತೀವಲ್ಲ ಆವಾಗ ಅವರಿಗೆ ಕೂಡ ಈ ತರನೇ ಕೊಟ್ಟು ಅಡಿಗೆ ಪೂಜೆ ಮಾಡಬೇಕು ತೋರಿಸ್ತೀನಿ ಏನೇನು ಇಡ್ತಾರೆ ಅಂತ ದೇವಕಾರೇಶ್ವರ ಪೂಜಾ ರೆಡಿ ಆಗ್ತಿದ್ದಾಳೆ ಆಯ್ತು ಅವಳದ್ದು ರೆಡಿ ಕಾಯಿ ಎಲ್ಲದ್ರು ಮುತ್ತಾಂಟಿ ಬಿಳದಲ್ಲ ಚಿಕ್ಕಮ್ಮ ಲಾಸ್ಟ್ ಚಿಕ್ಕಮ್ಮ ಮುಖ ತೊಳಿಬೇಕು ಬಾತ್ರೂಮ್ ಖಾಲಿ ಇಲ್ಲ ಬಾ ನಾನು ವಿಡಿಯೋ ಮಾಡಿದ್ರೆ ಅವರೆಲ್ಲ ನೋಡ್ತಾ ಇದ್ದಾರೆ ಹಾಯ್ ಅಂತ ಅವ್ರು ನಾವು ವಿಡಿಯೋ ಮಾಡೋದು ನೋಡ್ತಾ ಇದ್ದಾರೆ ಹಾಯ್ ಅಂತ ಹಾಯ್ ಗಣಿಗೆನ ಒಳಗಡೆ ತರ್ತಾ ಇದ್ದಾರೆ ಆಮೇಲೆ ತುಂಬಿರೋ ಬಿಂದಿಗೆ ಕೂಡ ತರ್ತಾರೆ ಅದನ್ನ ತರೋರು ಉಪವಾಸ ಇರಬೇಕು ಬೆಳಗ್ಗೆಯಿಂದನೋ ಅವರ ಮನೆಯವರೇ ಆಗಿರಬೇಕು ಹಾಗಾಗಿ ಅವರ ಮನೆ ಸೊಸೆಂದ್ರು ಇಬ್ಬರು ಉಪವಾಸ ಇದ್ದರು ಒಬ್ಬಳು ಮನೆ ಮಗಳು ಮತ್ತೆ ಒಂದು ಸೊಸೆ ಕೂಡ ಉಪವಾಸ ಇದ್ದರು ಹಾಲು ಹಣ್ಣು ಮಾತ್ರ ತಿನ್ನಬಹುದು ಇಡೀ ದಿನ ಸಂಜೆ ಇರುತ್ತೆ ಇದು ಪೂಜೆ ದೇವಕಾರಿ ಯಾವಾಗಲೂ ಸಂಜೆ ಮಾಡೋದೆ ಜಾಸ್ತಿ ಇದಕ್ಕೆ ಗಣಿಗೆ ಅಂತ ಹೇಳ್ತಾರೆ ಅದಕ್ಕೆ ಪೇಂಟ್ ಮಾಡಿಸಿದ್ದಾರೆ ಇದರೊಳಗಡೆ ಅಕ್ಕಿನ ತುಂಬಿಸ್ತಾರೆ ಅದರ ಮೇಲ್ಗಡೆ ವಿಳ್ಯದೆಲೆ ಮತ್ತು ಅಡಿಕೆ ಮತ್ತು ಬಾಳೆಹಣ್ಣನ್ನ ಇಡ್ತಾರೆ ಈ ಥರ ನಡೆಯುತ್ತೆ ಸಂಪ್ರದಾಯ ನಮ್ಮಲ್ಲಿ ಇದು ಪೂಜನ ಅತ್ತೆ ಅವರು ಮತ್ತು ಇವರು ಚಿಕ್ಕಮ್ಮ ಒಬ್ಬರು ಇವರ ಪೂಜನ ಅತ್ತೆ ಇಲ್ಲಿ ವೈಟ್ ಸೀರೆ ಹುಟ್ಟಿದಾಳಲ್ಲ ಅವರು ನನ್ನ ಚಿಕ್ಕಮ್ಮ ಪೂಜನ ಅಮ್ಮ ಆಮೇಲೆ ತೋರಿಸ್ತೀನಿ ಅವ್ರನ್ನ ಇವರು ಪೂಜನ ಅಪ್ಪ ಅಮ್ಮ ಬಾಜು ಬಂದು ಹಾಕ್ತಾ ಇದ್ದಾರೆ ಮಗಳಿಗೆ ನಾವೆಲ್ಲ ಹಾಕಿ ನೋಡಿದ್ವಿ ಬರಲಿಲ್ಲ ನಮ್ಮ ಚಿಕ್ಕಪ್ಪ ಹಾಕ್ತೀನಿ ಅಂತ ಹೇಳಿ ಬಂದರು ಇದು ಕಮ್ಮಿ ಅಂದರೆ ಒಂದು 100 ವರ್ಷದ ಮೇಲಿನ ಬಾಜು ಬಂದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಹಳೆಯದಿದು ನಮ್ಮ ಅತ್ತೆ ತಂದಿದ್ದಾರೆ ಇದು ನಂದು ನನ್ನ ಇದು ನನ್ನ ಬಾಜು ಬಂದು ಇದು ಮದುವೆಯಲ್ಲಿ ನಂಗೆ ಕೊಟ್ಟಿರೋದು ನಮ್ಮ ತಾಯಿ ಮನೆಯಲ್ಲಿ ಅದು ತುಂಬ ಹಳೆಯದು ನಂಗೆ ತುಂಬಾ ಇಷ್ಟ ಬಾಜು ಬಂದು ಹಾಕೋದಕ್ಕೆ ಅವಳು ರಗಳೆ ಮಾಡ್ತಾ ಇದ್ದಾಳೆ ತುಂಬ ನೋವಾಗುತ್ತೆ ಬಾಜು ಬಂದು ಹಾಕಬೇಕಿದ್ರೆ ಅದು ಹಾಕ್ಕೊಂಡವರಿಗೆ ಗೊತ್ತು ಅಪ್ಪ ಅಮ್ಮ ಇಬ್ಬರೂ ಸೇರಿ ಮಗಳನ್ನ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಲಿಂಗಾಯತರಲ್ಲಿ ಏನೇ ಶಾಸ್ತ್ರ ಮಾಡಬೇಕಿದ್ರು ಸ್ವಾಮಿಯರು ಬೇಕೇ ಬೇಕು ಸ್ವಾಮಿಯರು ಬಂದಿದ್ದಾರೆ ಲಗ್ನದ ಗಂಟು ಕೂಡ ಕಟ್ತಾ ಇದ್ದಾರೆ ಆ ಕಡೆ ಹಸೆಗೋಡೆಗೆ ಚಿತ್ರನ ರಂಗೋಲಿನ ಅಂಟಿಸ್ತಾ ಇದ್ದಾರೆ ಮುಂಚೆ ಎಲ್ಲ ಹಸೆಗೋಡೆ ಅಂತ ಬರೆಸ್ತಿದ್ರು ಇವಾಗ ಈ ಥರ ರಂಗೋಲಿನ ಅಂಟಿಸ್ತಾ ಇದ್ದಾರೆ ಸ್ವಾಮಿಯರು ಲಗ್ನದ ಗಂಟನ್ನ ಕಟ್ತಾ ಇದ್ದಾರೆ ಇವತ್ತು ಶುಕ್ರವಾರ ಆಗಿತ್ತಲ್ಲ ಹಾಗಾಗಿ ಲಗ್ನದ ಗಂಟು ಕಟ್ತಾ ಇದ್ದಾರೆ ಇದು ಕೊನೆ ಚಿಕ್ಕಪ್ಪನ ಮಗ ಇವರು ಪೂಜನ್ ದೊಡ್ಡಮ್ಮ ಪೂಜನ್ ಅಮ್ಮ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಥರ ಮಡ್ಲಕ್ಕಿ ಗಂಟನ್ನ ಕಟ್ತಾರೆ ಹಾಗಾಗಿ ಸ್ವಾಮಿಯರ ಹತ್ರನೇ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ಪೂಜೆ ನಡೀತಾ ಇದೆ ಹಿರಿಯರಿಗೆ ಪೂಜೆ ಮಾಡ್ತಾರಲ್ಲ ಅದು ಬಿಂದಿಗೆ ಕೂಡ ತಂದು ಇಟ್ಟಿದ್ದರು ನನಗೆ ಆವಾಗ ವಿಡಿಯೋ ಮಾಡಲಿಲ್ಲ ನಾನು ಮನೆ ಹೆಣ್ಮಕ್ಳು ಮಾತ್ರ ಇದ್ದಾರೆ ಇದು ಅವರಿಗೆ ಎಡೆ ಹಾಕಿದ್ದಾರೆ 5 ಎಡೆ ಮಾಡ್ತಾರೆ ಏನೇನು ಮಾಡಿರ್ತೀವಿ ಅದೆಲ್ಲದನ್ನು ಎಡೆಗೆ ಹಾಕಿರ್ತಾರೆ ಕರ್ದಡಿಗೆ ಕೂಡ ಆಗಬೇಕು ಮದುವೆ ಶುರುವಾಗೋದಕ್ಕಿಂತ ಮುಂಚೆನೇ ಇದು ಹರೋಲೆ ಅಂತ ಹಾಕ್ತಾರೆ ಅಂದರೆ ಹೆಚ್ಚಾಗಿ ಮದುವೆಗೆಲ್ಲ ಅಡುಗೆ ಮಾಡ್ತಾರಲ್ಲ ಜಾಸ್ತಿ ಹಾಗಾಗಿ ಈ ಥರ ಸಣ್ಣ ಒಲೆನ ಹಾಕ್ಬಿಟ್ಟು ಇದನ್ನು ಪೂಜೆನ ಮಾಡ್ತಾರೆ ಅಡುಗೆ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದನ್ನು ಅದಕ್ಕೆ ಜೇಡಿ ಮತ್ತು ಕೆಮ್ಮಣ್ಣನ ಅವರ ಚಿಕ್ಕಮ್ಮ ಹಚ್ತಾ ಇದ್ದಾರೆ ಪೂಜನ್ ಚಿಕ್ಕಮ್ಮ ಹಚ್ತಾ ಇದ್ದಾರೆ ನೋಡು ಹೆಂಗ ಹೆಂಗ ಕಾಣ್ತದ ಮಾವನ ಹೆಂಗ ಇದ್ದ ನೋಡು ಹೆಚ್ಚಂದಿದೆ ದೇವ್ ಕಾರ್ಯದ ಪೂಜೆ ಎಲ್ಲ ಆಯ್ತು
ಈ ಕಡೆ ಕಟ್ಟಿ ನಿಲ್ಲಿಸಿದಾರಲ್ಲ ಅದಕ್ಕೆ ಕಂಬಿನ ಹೊರೆ ಅಂತ ಹೇಳ್ತಾರೆ. ಅದರೊಳಗಡೆ ಬಾಳೆಕೊನೆನ ಕಟ್ಟಿ ಇರ್ತಾರೆ, ಅದನ್ನು ಗಂಡಿನ ಮನೆಗೆ ಒಯ್ಯಬೇಕು. ಈ ಕಡೆ ಬಾಗಿನ ಕೂಡ ತುಂಬುತ್ತಾ ಇದ್ದಾರೆ, 5 ಜನ ಸೇರಿ ಬಾಗಿನನ ತುಂಬಬೇಕು. ಒಟ್ಟು 6 ಬಾಗಿನ ಮಾಡಿಸಿದ್ದಾರೆ. ಮುಂಚೆ ಎಲ್ಲ 5 ಮಾಡ್ತಾ ಇದ್ರು, ಈಗ 6 ಬಾಗಿನ ಮಾಡಿಸಿದ್ದಾರೆ. ಒಂದು 5 ಜನ ಮುತ್ತೈದರಿಂದ ಪೂಜನೆಗೆ ಒಂದು ಕೊಡಿಸ್ತಾರಂತೆ, ಹಾಗಾಗಿ 6 ಬಾಗಿನ ಮಾಡಿದ್ದಾರೆ. ಬಾಗಿನದೊಳಗಡೆ ಎಲ್ಲ ಥರದ ತರಕಾರಿ ಇಡಬೇಕು ಮತ್ತು ಎಲ್ಲ ಥರದ ಹಣ್ಣುಗಳನ್ನು ಇಡಬೇಕು. ಅಕ್ಕಿ ಎಲ್ಲ ಹಾಗೆ ಇಟ್ಟರೆ ಚೆಲ್ಲಿ ಹೋಗುತ್ತೆ ಅಂತ ಎಲ್ಲದನ್ನು ಜಿಪ್ ಲಾಕ್ ಕವರಿಗೆ ಹಾಕಿ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಕೆಲವೊಬ್ಬರು ಸೀರೆ ಇಡ್ತಾರೆ, ನಮ್ಮ ಚಿಕ್ಕಮ್ಮ ಕೂಡ ಸೀರೆ ಇಟ್ಟು ಸೀರೆ ಬಾಗಿನೇ ಕೊಟ್ಟಲು ಎಲ್ಲರಿಗೂ, ಅಲ್ಲ ಪೂಜನ ಹತ್ರ ಕೊಡಿಸಿದ್ಲು. ಈ ಥರ ಪ್ರತಿಯೊಂದನ್ನು ಬಾಗಿನದೊಳಗಡೆ ತುಂಬುತ್ತಾ ಬರ್ತಾರೆ. ಬಾಗಿನ ಪೂರ್ತಿ ತುಂಬಿ ಆಯಿತು, ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತರಕಾರಿಗಳನ್ನ ಇಡ್ತಾರೆ ಮತ್ತು ಹಣ್ಣುಗಳನ್ನು ಇಡ್ತಾರೆ. 5 ಥರ ಕರಿದ ಅಡುಗೆಗಳನ್ನು ಕೂಡ ಮಾಡಿ ಹಾಕ್ತಾರೆ. ಕೆಲವೊಬ್ಬರು ಬ್ಲೌಸ್ ಪೀಸನ್ನು ಇಡ್ತಾರೆ. ನಮಗೆ ನಮ್ಮ ಶಕ್ತಿಗೇನು ಬರುತ್ತೋ ಅದನ್ನು ಇಡ್ಬೋದು. ನಮ್ಮ ಚಿಕ್ಕಮ್ಮ ಸೀರೆ ಕೂಡ ಇಟ್ಟು ಅದರೊಳಗಡೆ ಬ್ಲೌಸ್ ಪೀಸನ್ನು ಕೂಡ ಇಟ್ಟಿದ್ದಾಳೆ. ಸೀರೆ ಇಡಲೇಬೇಕು ಅಂತ ಏನಿಲ್ಲ, ಇಡಂಥವ್ರು ಇಡಬಹುದು. ಸೀರೆ ಕೊಟ್ಬಿಟ್ಟು ಸೀರೆ ಇಟ್ಬಿಟ್ಟೇ ಬಾಗಿನ ಕೊಡಿಸ್ತಾ ಇದ್ದಾಳೆ ಮಗಳ ಹತ್ರ. ಆಮೇಲೆ ಬಾಗಿನದ ಮರದ ಮೇಲುಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಬರೆಸಿದ್ಲು ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ರೆಡ್ ಪೇಂಟನ್ನು ಹೊಡೆಸ್ಬಿಟ್ಟು ವೈಟ್ ಪೇಂಟಲ್ಲಿ ಡಿಸೈನ್ ಮಾಡಿಸಿ ಆಮೇಲೆ ಸ್ಟಿಕ್ಕರ್ಗಳನ್ನ ಅಂಟಿಸಿದ್ಲು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ನೀವು ಗೊತ್ತಾಗ್ಬೋದು ನಿಮಗೂ ಅಷ್ಟೇ. ಈ ಐಡಿಯಾ ತುಂಬ ಚೆನ್ನಾಗಿದೆ, ಯಾರಾದರೂ ಮದುವೆ ಮನೆಯಲ್ಲಿ ಮಾಡೋರಿದ್ರೆ ಈ ಥರ ಮಾಡಿ. ನಾನು ನಿಮಗೆ ಗೊತ್ತಾಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಬಾಗಿನ ತುಂಬಿ ಆಯಿತು, ಈಗ ಬಾಗಿನ ತುಂಬಿ ಆದ ನಂತರ ಬಾಗಿನಕ್ಕೆ ಪೂಜೆ ಮಾಡ್ತಾರೆ. 5 ಜನ ಮುತ್ತೈದೆಯರು ಸೇರಿ ಯಾರ್ಯಾರು ತುಂಬಿರ್ತಾರೋ ಅವರೆಲ್ಲ ಸೇರಿ ಪೂಜೆನ ಮಾಡ್ತಾ ಇದ್ದಾರೆ. ಬಾಗಿನ ಎಲ್ಲ ತುಂಬಿ ಎಲ್ಲ ದೇವ್ರ ಕಾರ್ಯ ಎಲ್ಲ ಆಯ್ತಲ್ಲ, ಈಗ ಊಟ ನಡೀತಾ ಇದೆ. ಗಂಡಸ್ರದ್ದು ಮತ್ತು ಹೆಂಗಸ್ರದ್ದು ಫಸ್ಟ್ ಪಂಕ್ತಿ, ಇವ್ರದ್ದಾದ ನಂತರ ನಾವು ಕೂರ್ತೀವಿ. ನಾವು ಯಾರು ಹೆಚ್ಚಿಗೆ ಜನ ಇಲ್ಲ, ಮನೆಯವರು ಮಾತ್ರ ಇರೋದು, ಅಕ್ಕಪಕ್ಕ ಮನೆಯವರು ಮಾತ್ರ. ಇದಾದ ನಂತರ ಅರಿಶಿನದ ಶಾಸ್ತ್ರ ಇದೆ. ಊಟಕ್ಕೆ ಏನೇನು ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ. ಕೋಸಂಬರಿ, ಇದು ಕಡಿ ಉಪ್ಪಿನಕಾಯಿ, ಇದು ಸಾಂಬಾರು ಬುತ್ತಿ, ಇದು ಕಾಯಿ ಹಾಲು. ಹೋಳಿಗೆಗೆ ಕಾಯಿ ಹಾಲು ಬೇಕೇ ಬೇಕಲ್ಲ. ಮೊಸರು, ಅನ್ನ, ಇದು ಕೋಸಂಬರಿನೇ. ವೆರಿ ಇಂಪಾರ್ಟೆಂಟ್ ಹೋಳಿಗೆ. ಹೋಳಿಗೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು, ಮತ್ತು ಹೋಳಿಗೆ ಬೇಳೆ ಸಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಶುಕ್ರವಾರನೇ ಅರಿಶಿನ ಕೂಡ ಹಚ್ತಾ ಇದ್ದೀವಿ ರಾತ್ರಿ. ಹುಟ್ಟ ಅರಿಶಿನ ಅಂತ ಹೇಳ್ತಾರೆ, ತವ್ರ ಮನೆಯಲ್ಲಿ ಹಚ್ಚುತ್ತಾರಲ್ಲ ಅರಿಶಿನಕ್ಕೆ. ನಮ್ಮಲ್ಲಿ ಮಧುಮಕ್ಕಳನ್ನ ಕೂರಿಸೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಶಾಸ್ತ್ರ ಮಾಡೋದಕ್ಕಿಂತ ಮುಂಚೆ ಈ ಥರ ಅಕ್ಕಿಲಿ ಬರೀತಾರೆ. ಇದಕ್ಕೆ ಏನಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಕೂರೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಕೂರ್ತಾ ಇದ್ದಾಳಲ್ಲ, ಹಾಗಾಗಿ ಅವಳು ಅವ್ರ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಪೂಜಾ. ಅವಳನ್ನು ಕೂರಿಸಿ ಮನೇಲಿರೋರೆಲ್ಲರೂ ಅರಿಶಿನ ಹಚ್ತೀವಿ ನಾವೆಲ್ಲರೂ. ಇದು ಮೊದಲನೇ ಅರಿಶಿನ ಅವಳಿಗೆ, ಆಮೇಲೆ ಚೌಟ್ರಿಲಿ ಕೂಡ ಮತ್ತೆ ಅರಿಶಿನ ಇರುತ್ತೆ.